ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ರೈತರ ಪರ ಎಂದು ಹೇಳುವ ಸರ್ಕಾರಗಳು ರೈತರಿಗೆ ಸಂಬಂಧಿಸಿದ ಎಲ್ಲಾ ಕಾನೂನು ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ಮುಖಾಂತರ ರೈತರಿಗೆ ಅನ್ಯಾಯ ಮಾಡುತ್ತಿವೆ. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಕೃಷಿಯಿಂದ ರೈತರನ್ನ ಹೊರಹಾಕಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೃಷಿಯನ್ನ ನಿರ್ವಹಿಸಲು ಅನುವು ಮಾಡಿಕೊಡುತ್ತಿರುವ ರೈತರಿಗೆ ಬಹುದೊಡ್ಡ ಅನ್ಯಾಯ ಎಸಗಲು ಮುಂದಾಗಿವೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೈಲಹೊಂಗಲ್ ತಾಲೂಕು ಅಧ್ಯಕ್ಷ ಮಹಂತೇಶ್ ಹಿರೇಮಠ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಎಪಿಎಂಸಿ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ವಿದ್ಯುತ್ ಕಾಯ್ದೆ ತಿದ್ದುಪಡಿ ಹಾಗೂ ಭೂ ಮಾದರಿಯಾಗುತ್ತದೆ ಮಸೂದೆ. ಎಲ್ಲಾ ತಿದ್ದುಪಡಿಗಳು ರೈತ ವಿರೋಧಿಯಾಗಿದ್ದು ಕೂಡಲೇ ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಬೈಲಹೊಂಗಲ್ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದು ವೇಳೆ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯದಿದ್ದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸುವುದಾಗಿ ನಮ್ಮ ವಾಹಿನಿಗೆ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಮೇಲೆ ಒಂದು ಕೆಟ್ಟ ಕಾನೂನನ ತಿದ್ದುಪಡಿ ಮಾಡಿ ಇವತ್ತಿನ ದಿವಸ ಹೊರಪಡಿಸಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿಯನ್ನದೊಳಗಿರತಕ್ಕಂಥ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಅದಲ್ಲದೆ ವಿದ್ಯುತ್ ಶಕ್ತಿ ಕಾಯ್ದೆಯೊಳಗೂ ತಿದ್ದುಪಡಿ ಮಾಡಿ ಇವತ್ತು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಇದು ಭೂ ಸುಧಾರಣೆ ಕಾಯ್ದೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕಾರ್ಪೊರೇಟ್ ಕಂಪನಿಗಳು ನೇರವಾಗಿ ರೈತರ ಒಂದು ಸಮ್ಮುಖದಲ್ಲಿ ರೈತರ ಹೊಲಗಳನ್ನು ಖರೀದಿ ಮಾಡಿ ರೈತರನ್ನು ಕೃಷಿಯಿಂದ ಹೊರಗೆ ಹಾಕುವಂಥ ಪರಿಸ್ಥಿತಿಯೊಳಗೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬಂದು ಇವತ್ತಿನ ಪರಿಸ್ಥಿತಿಯೊಳಗೆ ನಿಂತಿದೆ. ಇದು ಭೂ ಸುಧಾರಣೆ ಕಾಯ್ದೆಯಲ್ಲಿ ಒಂದು ಏನಪ್ಪ ರೈತರಿಗೆ ಅನ್ಯಾಯ ಆಗ್ತತಿ ಅನ್ನೋದು ಒಂದು ಸಂಕ್ಷಿಪ್ತ ವಿಷಯ ಹೇಳಕ್ಕೆ ಇಚ್ಛಪಡ್ತೀವಿ. ಕೃಷಿಯನ್ನು ಒಳಪಟ್ಟಿರುವಂಥ ನಮ್ಮ ಭಾರತ ದೇಶದ ಭೂಮಿ ಇವತ್ತಿನ ದಿವಸ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ಸಿಕ್ಕಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೃಷಿಯನ್ನು ಇವತ್ತು ಅವಲಂಬನವಾಗಿರ್ತಕ್ಕಂಥ ನಮ್ಮ ರೈತ ಬಾಂಧವರೆಲ್ಲರೂ ಕೃಷಿಯನ್ನು ಬಿಟ್ಟು ಇವತ್ತು ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ಮಾಡಲಿಕ್ಕೆ ಭೂಮಿಯನ್ನು ಪರಭಾರೆ ಮಾಡುವಂಥ ಪರಿಸ್ಥಿತಿಯೊಳಗೆ ಒಂದು ಬಂದು ಒಡ್ಡಗಿದೆ. ಅದಕ್ಕಾಗಿ ಭೂ ಸುಧಾರಣೆ ಕಾಯ್ದೆ ಅನ್ನುವುದನ್ನು ದಯಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಿಂಪಡಿಬೇಕು. ಹಿಂಪಡೆದ ಕೃಷಿಯನ್ನು ಅವಲಂಬಿತವಾದಂಥ ನಮ್ಮ ದೇಶದಲ್ಲಿ ಕೃಷಿಗೋಸ್ಕರ ಇರತಕ್ಕಂಥ ನಮ್ಮ ಭೂಮಿಯನ್ನು ಕೃಷಿ ಮಾಡಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಹೊಲಗಳನ್ನ ಯಾವುದೇ ರೀತಿ ಕೃಷಿ ಮಾಡತಕ್ಕಂಥ ಭೂಮಿಯನ್ನು ನಾವು ಬೇರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಭೂಮಿ ಕೊಡುವುದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಈ ಮೂಲಕ ನಾವು ನಿಮಗೆ ಹೇಳುವ ಇಚ್ಛಪಡ್ತೀವಿ, ಯಾವುದೇ ಕಾರಣಕ್ಕೂ ಯಾರು ರೈತರು ನಾವು ಕಾರ್ಪೊರೇಟ್ ಕಂಪ್ನಿಗಳಿಗೆ ಭೂಮಿಯನ್ನು ಮಾರಂಗಿಲ್ಲ. ನಿಮ್ಮ ಭೂ ಸುಧಾರಣಾ ಕಾಯ್ದೆಯನ್ನು ಹಿಂಪಡ್ಕೋಬೇಕು. ಹಿಂಪಡ್ಕೋದೇ ಇದ್ರೆ ಮುಂದೆ ಬರುವಂಥ ದಿನಮಾನದೊಳಗೆ ಉಗ್ರವಾದಂಥ ಹೋರಾಟಗಳು ಆಗ್ತಾವೆ ಅಂತೇಳಿ ಈ ಮೂಲಕ ಹೇಳುವ ಇಚ್ಛಪಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶಿಲೆದಾರ್, ಉಪಾಧ್ಯಕ್ಷ ಸದಾಶಿವಯ್ಯ ಪತ್ರಿಮಠ್, ಕಾರ್ಯದರ್ಶಿ ಮಡಿವಾಳಯ್ಯ ಹಿರೇಹೊಳೆ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.